ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಗ್ಯಾರಂಟಿ 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 ಸಿದ್ದರಾಮಯ್ಯ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿತ್ತು ಡಿಲೇ ಆಗ್ತಿದೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡ್ತಿದ್ವು ಇದೀಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿಯನ್ನು ಘೋಷಿಸಿದ್ದಾರೆ ಇದೇ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಅತಿ ದೊಡ್ಡ ಸುದ್ದಿ ಪ್ರೈಮ್ ಟೈಮ್ನ ನೋಡೋಣ ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ಜುಲೈನಿಂದಲೇ ಇನ್ನೂರು ಯೂನಿಟ್ ವಿದ್ಯುತ್ ಉಚಿತ ಹನ್ನೆರಡು ತಿಂಗಳ ಬಿಲ್ ಪರಿಗಣಿಸಿ ಕರೆಂಟ್ ಫ್ರೀ ಗ್ಯಾರಂಟಿಗಳಿಗೆ ಸರ್ಕಾರದ ಗ್ರೀನ್ ಸಿಗ್ನಲ್ ಸ್ವಾತಂತ್ರ್ಯೋತ್ಸವದಂತೆ ಗೃಹಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಜೂನ್ ಹದಿನೈದರಿಂದ ಅರ್ಜಿ ಸ್ವೀಕಾರ ಪಿಂಚಣಿದಾರರಿಗೂ ಒಲಿಯಲಿದೆ ಗೃಹಲಕ್ಷ್ಮಿ ಇದೇ ತಿಂಗಳು ಹನ್ನೊಂದರಿಂದ ಮಹಿಳೆಯರಿಗೆ ಫ್ರೀ ಬಸ್ ಐಷಾರಾಮಿ ಬಸ್ಗಳಲ್ಲಿಲ್ಲ ಅವಕಾಶ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಫ್ರೀಯಾಗಿ ಸಂಚರಿಸಿ ಜುಲೈ ಒಂದರಿಂದಲೇ ಹತ್ತು ಕೆಜಿ ಪಡಿತರ ಬಿಪಿಎಲ್ ಅಂತ್ಯೋದಯ ಕಾರ್ಡ್ದಾರರಿಗೂ ಫ್ರೀ ರೇಷನ್ ಅನ್ನಭಾಗ್ಯ ಘೋಷಿಸಿದ ಸಿಎಂ ಸಿದ್ದರಾಮಯ್ಯ ಪದವೀಧರ ನಿರುದ್ಯೋಗಿಗಳಿಗೆ ಮೂರು ಸಾವಿರ ಭತ್ಯೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸಾದವರಿಗೆ ಮಾತ್ರ ಹಣ ಆರು ತಿಂಗಳವರೆಗೂ ಅರ್ಜಿ ಇಪ್ಪತ್ನಾಲ್ಕು ತಿಂಗಳು ಸಿಗಲಿದೆ ಹಣ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ಚುನಾವಣೆಗೂ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಿಸಿದ್ದಂತ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೊಳಿಸಿದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಘೋಷಣೆಯನ್ನ ಮಾಡಿದೆ ಆದರೆ ಅಧಿಕೃತವಾಗಿ ಯಾವ ಯಾವ ಘೋಷಣೆಗಳು ಯಾವಾಗಿಂದ ಜಾರಿಗೆ ಬರುತ್ತವೆ ಅನ್ನೋದನ್ನ ತಿಳ್ಕೊಳ್ಬೇಕು ಸಚಿವ ಸಂಪುಟ ಸಭೆ ಬಳಿಕ ಮಾತಾಡಿದ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿ ಬಗ್ಗೆ ವಿವರಿಸಿದ್ರು ಐದು ಗ್ಯಾರಂಟಿಗಳನ್ನು ಈ ಆರ್ಥಿಕ ವರ್ಷದಲ್ಲಿ ಜಾರಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಲಾಗಿದ್ದು ಯಾವುದೇ ಜಾತಿ ಧರ್ಮ ಭಾಷೆ ಭೇದವಿಲ್ಲದೆ ಗ್ಯಾರಂಟಿ ಜಾರಿ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಮೊದಲ ಗ್ಯಾರಂಟಿ ಗೃಹಜ್ಯೋತಿ ಜಾರಿಗೆ ಮೊದಲ ಗ್ಯಾ ಗ್ಯಾರಂಟಿ ಗೃಹ ಜ್ಯೋತಿ ಜಾರಿಗೆ ಸಂಪುಟ ಸಭೆ ನಿರ್ಧರಿಸಿದ್ದು ಎಲ್ಲರೂ ಎಲ್ಲರಿಗೂ ಇನ್ನೂರು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡಲಾಗುವುದು ಆದರೆ ಹನ್ನೆರಡು ತಿಂಗಳ ಸರಾಸರಿಯ ಆಧಾರದಲ್ಲಿ ಪ್ರತಿ ಮನೆ ಬಿಲ್ ಎಷ್ಟು ಬಂದಿದೆ ಕಳೆದ ಒಂದು ವರ್ಷದಲ್ಲಿ ಸರಾಸರಿ ಎಷ್ಟು ಯೂನಿಟನ್ನು ಬಳಸಿದ್ದಾರೆ ಇನ್ನೂರು ಯೂನಿಟ್ ವರೆಗೂ ಫ್ರೀ ಅಂತ ಹೇಳಿದ್ದಾರೆ ಆದರೆ ಎಲ್ಲರೂ ಕೂಡ ಇನ್ನೂರು ಯೂನಿಟ್ ಅನ್ನ ಬಳಸುವ ಹಾಗೆ ಇಲ್ಲ ಕಳೆದೊಂದು ವರ್ಷದಲ್ಲಿ ಸರಾಸರಿ ಎಪ್ಪತ್ತು ಯೂನಿಟ್ ಇತ್ತ ಎಂಬತ್ತು ಯೂನಿಟ್ ಇತ್ತ ಅಥವಾ ತೊಂಬತ್ತಿತ್ತ ಅಥವಾ ಒಂದಷ್ಟು ವ್ಯತ್ಯಾಸಗಳಾಗಿತ್ತ ಬೇಸಿಗೆ ಅನ್ಬಿಟ್ಟು ಜಾಸ್ತಿ ಫ್ಯಾನ್ ಹಾಕಿದ್ರ ಚಳಿ ಅನ್ಬಿಟ್ಟು ಫ್ಯಾನ್ ಆಫ್ ಮಾಡಿದ್ರ ಅಥವಾ ನಿಮ್ಮ ಮನೆಗಳಲ್ಲಿ ಫ್ರಿಜ್ ಯೂಸ್ ಮಾಡಿರಲಿಲ್ವ ಕಳೆದ ವರ್ಷ ಗ್ಯಾಸ್ ಎಲೆಕ್ಟ್ರಿಕಲ್ ಗೀಸರ್ ಯೂಸ್ ಮಾಡಿರಲಿಲ್ವ ಬಿಸಿನೀರಿಗಾಗಿ ಅಥವಾ ವಾಷಿಂಗ್ ಮಿಷಿನ್ ಇರಲಿಲ್ವಾ ಐರನ್ ಬಾಕ್ಸ್ ಯೂಸ್ ಮಾಡಿರಲಿಲ್ವಾ ಈಗ ಫ್ರೀ ಕೊಟ್ಟರು ಅಂದ್ಬಿಟ್ಟು ಎಲ್ಲ ತಗೊಬಂದು ಇಟ್ಕೊಂಬಿಟ್ಟು ಬಿಲ್ ಕಟ್ಟೋಗಿಲ್ಲ ಅಂತ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಅದು ದುರುಪಯೋಗ ಅಂತ ಸರ್ಕಾರ ಯೋಚನೆ ಮಾಡಿದೆ ಸರ್ಕಾರ ಚಿಂತಿಸಿದೆ ಅಂದರೆ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದು ಆ ಕಳೆದ ಒಂದು ವರ್ಷದ ಬಿಲ್ ಗೊತ್ತಾಗುತ್ತೆ ಆ ಬಿಲ್ಲನ್ನು ನೋಡಿಕೊಂಡು ಒಂದು ಹತ್ತು ಯೂನಿಟ್ ಎಕ್ಸ್ಟ್ರಾ ಬಳಸ್ಬೋದು ಹತ್ತು ಪರ್ಸೆಂಟ್ ಬಳಸ್ಬೋದು ಕಳೆದ ಸರಾಸರಿ ಹನ್ನೆರಡು ತಿಂಗಳಲ್ಲಿ ಎಪ್ಪತ್ತು ಯೂನಿಟನ್ನು ಒಂದು ಕುಟುಂಬ ಬಳಸಿದೆ ಅಂದರೆ ಎಂಬತ್ತವರೆಗೂ ಬಳಸೋರು ಪರವಾಗಿಲ್ಲ ಅಥವಾ ಯಾವುದೋ ಒಂದು ಕುಟುಂಬ ನೂರ ತೊಂಬತ್ತವರೆಗೂ ಬಳಸಿತ್ತು ಅಂದರೆ ಅವ್ರು ಇನ್ನೂರು ಬಳಸಿದ್ರು ಪರವಾಗಿಲ್ಲ ಆದರೆ ಎಂಬತ್ತು ಬಳಸ್ತವ್ರು ನೂರೈವತ್ತರ ಮೇಲೆ ಅಥವಾ ಕೇವಲ ಐವತ್ತು ಯೂನಿಟನ್ನು ಬಳಸಿದ್ದವರು ನೂರು ಯೂನಿಟ್ ಮೇಲೆ ಬಳಸಿದ್ರೆ ಓ ಇಲ್ಲ ಇವರು ಅನವಶ್ಯಕವಾಗಿ ಸರ್ಕಾರದ ಉಚಿತ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ರೈತರು ಪಂಪ್ಸೆಟ್ನಲ್ಲಿ ಅನವಶ್ಯಕವಾಗಿ ನೀವು ಕರೆಂಟನ್ನು ಬಳಸಿದ್ದಾರೆ ಈ ರೀತಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಒಂದಷ್ಟು ಸರಾಸರಿಯನ್ನು ತೆಗೆದುಕೊಂಡು ಈ ಬಗ್ಗೆ ಜಾರಿ ಮಾಡಿದೆ ಹನ್ನೆರಡು ತಿಂಗಳಲ್ಲಿ ಎಷ್ಟು ಬಳಸ್ತಾರೋ ಅದನ್ನು ಸರಾಸರಿ ಪಡೆದುಕೊಂಡು ಹತ್ತು ಪರ್ಸೆಂಟ್ ಹೆಚ್ಚು ವಿದ್ಯುತ್ತನ್ನು ನೀಡ್ತೀವಿ ಹನ್ನೆರಡು ತಿಂಗಳ ಅವರೇಜ್ ವಿದ್ಯುತ್ ಬಳಕೆ ಮೇಲೆ ಹತ್ತು ಪರ್ಸೆಂಟ್ ನೀಡ್ತೀವಿ ಸರಾಸರಿ ಬಳಕೆಗೆ ಹತ್ತು ಪರ್ಸೆಂಟ್ ಸೇರಿದೆ ಹೆಚ್ಚುವರಿ ವಿದ್ಯುತ್ತನ್ನು ನೀಡ್ತೀವಿ ಇನ್ನೂರು ಯೂನಿಟ್ ವಿದ್ಯುತ್ ಬಳಕೆಗೆ ಯಾವುದೇ ಶುಲ್ಕ ಇರೋದಿಲ್ಲ ಜುಲೈ ಒಂದರಿಂದ ಆಗಸ್ಟ್ ಒಂದರವರೆಗೆ ಬಳಸುವ ವಿದ್ಯುತ್ ಬಳಕೆಗೆ ಬಿಲ್ ಅಂತ ಹೇಳಿದ್ರು ಒಟ್ನಲ್ಲಿ ಹತ್ತು ಪರ್ಸೆಂಟನ್ನು ಎಕ್ಸ್ಟ್ರಾ ಬೇಕಾದ್ರೆ ಬಳಸ್ಬೋದು ಕಳೆದ ಒಂದು ವರ್ಷ ವರ್ಷ ಸರಾಸರಿಯನ್ನು ನೋಡಿ ವಿದ್ಯುತ್ ನೀಡೋಕೆ ಉಚಿತವಾಗಿ ನೀಡೋಕೆ ಸರ್ಕಾರ ನಿರ್ಧರಿಸಿದೆ ಏನು ಗೃಹಲಕ್ಷ್ಮಿ ಯೋಜನೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಜಮಾ ಮಾಡ್ತೀವಿ ಹಾಗಾಗಿ ಅವರ ಅಕೌಂಟ್ ನಂಬರು ಆಧಾರ್ ಕಾರ್ಡ್ ಕೊಡಬೇಕು ಅಲ್ಲದೆ ಇದಕ್ಕೆ ಆನ್ಲೈನ್ ಅಲ್ಲಿ ಇದೇ ತಿಂಗಳು ಅಂದರೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆ ನಂತರದಲ್ಲಿ ಎಲ್ಲಾ ಲೆಕ್ಕಾಚಾರಗಳನ್ನ ಅಂದ್ರೆ ಅರ್ಜಿಗಳನ್ನು ಪರಿಶೀಲಿಸಿ ಆಗಸ್ಟ್ ಹದಿನೈದರಿಂದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಯಜಮಾನಿ ಯಾರು ಅನ್ನೋದನ್ನ ಘೋಷಿಸಬೇಕು ಕುಟುಂಬದವರೇ ನಿರ್ಧರಿಸಬೇಕು ಅಂತ ಸರ್ಕಾರ ಹೇಳಿದೆ ಅಲ್ಲದೆ ಬಿ ಪಿ ಎಲ್ ಕಾರ್ಡ್ ಅಷ್ಟೇ ಅಲ್ಲ ಎ ಪಿ ಎಲ್ ಕಾರ್ಡ್ದಾರರಿಗೆ ಕೂಡ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡೋದಾಗಿ ಹೇಳಿದೆ ಮನೆ ಯಜಮಾನಿ ಯಾರು ಅಂತ ಮನೆಯವರೇ ಹೇಳಿ ಅರ್ಜಿ ಹಾಕಬೇಕು ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಗೃಹಲಕ್ಷ್ಮಿ ಆಗಸ್ಟ್ನಿಂದ ಜಾರಿಗೆ ಮಾಡಲಾಗುತ್ತೆ ಈಗಾಗಲೇ ಪಿಂಚಣಿ ಪಡೆದಿರೋರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ವಯವಾಗುತ್ತೆ ಯಾರು ಪಿಂಚವೀರಣಿ ಅಂದರೆ ಅಂದರೆ ಅಂಗವಿಕಲರು ವಿಧವಾ ವೇತನ ವೃದ್ಧಾಪ್ಯ ವೇತನ ಈಗಾಗಲೇ ಯಾರಿಗೆಲ್ಲ ಬರ್ತಿದೆ ಅದರ ಜೊತೆಯಲ್ಲಿ ಅವರುಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯನ್ನು ಕೂಡ ತಲುಪಿಸೋದಾಗಿ ಸರ್ಕಾರ ಹೇಳಿದೆ ಘೋಷಣೆಯನ್ನು ಮಾಡಿದೆ ಇನ್ನು ಅನ್ನಭಾಗ್ಯ ಯೋಜನೆ ಜುಲೈ ಒಂದರಿಂದ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಜೊತೆಗೆ ಅಂತ್ಯೋದಯ ಕಾರ್ಡ್ದಾರರಿಗೆ ಹತ್ತು ಕೆ ಜಿ ಆಹಾರ ಧಾನ್ಯವನ್ನು ವಿತರಿಸುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಅವರ ಸಿ ಎಂ ಇದ್ದಾಗ ಏಳು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ರು ಆ ನಂತರದಲ್ಲಿ ಬಂದಂಥ ಬಿ ಜೆ ಪಿ ಸರ್ಕಾರವನ್ನು ಐದು ಕೆ ಜಿ ಗಳಿಸ್ತು ನಾವು ಹತ್ತು ಕೆ ಜಿಯನ್ನು ಕೊಡ್ತೀವಿ ಆಹಾರ ಧಾನ್ಯವನ್ನು ಅಂತ ಸರ್ಕಾರ ಘೋಷಿಸಿದೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಇನ್ನೂ ನಾಲ್ಕನೇ ಯೋಜನೆ ಉಚಿತ ಬಸ್ ಮಹಿಳೆಯರಿಗೆ ಯಾವುದೇ ಲಿಮಿಟೇಷನ್ ಇಲ್ಲ ಇಡೀ ರಾಜ್ಯದಲ್ಲಿ ಕೆಂಪು ಬಸ್ಸನ್ನು ಹತ್ಕೊಂಡು ಅಂದರೆ ಲಕ್ಷುರಿ ಬಸ್ಗಳು ಬಿಟ್ಟು ಎ ಸಿ ಆಗಿರ್ಬೋದು ಸ್ಲೀಪರ್ ಆಗಿರ್ಬೋದು ಅಥವಾ ರಾಜಂಸ ಆಗಿರ್ಬೋದು ಈ ಬಸ್ಗಳನ್ನು ಬಿಟ್ಟು ಉಳಿದ ಎಲ್ಲ ಕೆಂಪು ಬಸ್ಗಳಲ್ಲಿ ರಾಜ್ಯದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಸಂಚರಿಸಬಹುದು ಇದು ತುಂಬ ಅಗ್ಗ ಆಗೋಯ್ತು ಇದನ್ನು ಯಾವ ರೀತಿ ಸರ್ಕಾರ ಬರೆಸುತ್ತೋ ಒಂದು ಕಡೆ ಕೆ ಎಸ್ ಆರ್ ಟಿ ಸಿ ಲಾಸಲ್ಲಿದೆ ಸಾವಿರಾರು ಕೋಟಿ ಅಂತ ಹೇಳ್ತಾರೆ ಇದರಿಂದ ಎಷ್ಟು ಲಾಸ್ ಆಗುತ್ತೋ ಗೊತ್ತಿಲ್ಲ ಯಾಕೆಂದರೆ ಆ ಆಯವ್ಯಯಗಳನ್ನು ಆ ಲೆಕ್ಕಾಚಾರವನ್ನು ಇದುವರೆಗೂ ಸರ್ಕಾರ ನೀಡಿಲ್ಲ ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು ಕೂಡ ಅದನ್ನೆಲ್ಲ ಆಮೇಲೆ ಹೇಳ್ತೀವಿ ಅಂತ ಸರ್ಕಾರ ಹೇಳಿದೆ ಹೀಗಾಗಿ ಟೂರ್ ಹೆಣ್ಣು ಮಕ್ಕಳಿಗೆ ಅಂದರೆ ಮಹಿಳೆಯರಿಗೆ ಒಳ್ಳೆಯ ಚಾನ್ಸು ಈ ಸ್ತ್ರೀ ಶಕ್ತಿ ಸಂಘ ಓಂ ಶಕ್ತಿ ಸಂಘ ಆ ಥರ ಎಲ್ಲ ವರ್ಷ ವರ್ಷ ಟೂರ್ ಹೋಗ್ತಾರೆ ಈ ವರ್ಷ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರೀ ಅದು ಅಷ್ಟೇ ಅಲ್ಲ ಎಲ್ಲಿಗೆ ಬೇಕಾದ್ರೆ ರಾಜ್ಯದ ದರ ಅಂದರೆ ಧಾರ್ಮಿಕ ಕೇಂದ್ರಗಳಾಗಿರ್ಬೋದು ಪ್ರವಾಸಿ ತಾಣಗಳಾಗಿರ್ಬೋದು ಎಲ್ಲಿಂದ ಎಲ್ಲಿಗೆ ಬೇಕಾರು ಹೋಗ್ಬೋದು ಹಂಗಂದ್ಬಿಟ್ಟು ಬಸ್ಸು ಕರ್ನಾಟಕ ಬಸ್ ತಿರುಪತಿಗೆ ಹೋಗುತ್ತೆ ಅಂತ ತಿರುಪತಿಗೆ ಹೋಗಂಗಿಲ್ಲ ಗೋವಾಗೋಗುತ್ತೆ ಅಂತ ಬಸ್ ಹತ್ತಂಗಿಲ್ಲ ಅಥವಾ ಹೈದ್ರಾಬಾದ್ಗೆ ಹೋಗುತ್ತೆ ಅಂತ ಬಸ್ ಹತ್ತಂಗಿಲ್ಲ ಬೇಕಾದ್ರೆ ಬೆಳಗಾವಿವರೆಗೂ ಹೋಗ್ಬಿಟ್ಟು ಅಲ್ಲಿಂದ ಗೋವಾದಲ್ಲಿ ನಿಮ್ಮ ದುಡ್ಡಲ್ಲಿ ಹೋಗ್ಬೋದು ಹಾಗೇ ಕರ್ನಾಟಕದ ಗಡಿ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಕೂಡ ಉಚಿತವಾಗಿ ಪ್ರಯಾಣಿಸಬಹುದು ಕೆಂಪು ಬಸ್ನಲ್ಲಿ ಅದಕ್ಕೆ ಇಷ್ಟು ಸಲ ವರ್ಷಕ್ಕೆ ಸಲ ಏನೂ ಲಿಮಿಟೇಷನ್ ಇಲ್ಲ ಹೀಗಾಗಿ ಬಂಪರ್ ಮತ್ತು ಇದು ವಿದ್ಯಾರ್ಥಿನಿಯರಿಗೆ ಕೂಡ ಅನ್ವಯ ಹೀಗಾಗಿ ವಿದ್ಯಾರ್ಥಿನಿಯರು ಯಾವುದೇ ರೀತಿಯಲ್ಲಿ ಪಾಸ್ ಮಾಡಿಸ್ಕೋಬೇಕು ಬಸ್ ಪಾಸಿಗೆ ಕ್ಯೂ ನಿಂತ್ಕೋಬೇಕು ಕೆ ಎಸ್ ಆರ್ ಟಿ ಸಿಲಿ ಸ್ಟೂಡೆಂಟ್ ಪಾಸ್ ತಗೋಬೇಕು ಏನು ಅವಶ್ಯಕತೆ ಇಲ್ಲ ಆರಾಮ್ಸೆ ಓಡಾಡ್ಬೋದು ಇನ್ನು ಕೊನೆ ಯೋಜನೆ ಯುವ ನಿಧಿ ಇದು ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ ಆದರೆ ಕಳೆದ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮೊ ಮುಗಿಸಿರೋರು ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಪದವಿಯನ್ನು ಮುಗಿಸಿರೋರು ಅಥವಾ ಮುಗಿಸೋ ಕಣಿಯಾಗಿರೋರು ಇನ್ನು ಕೆಲವು ಕೋರ್ಸ್ಗಳ ಎಕ್ಸಾಮ್ ಮುಗ್ದಿಲ್ಲ ಅವರುಗಳಿಗೆ ಪಾಸ್ ಸರ್ಟಿಫಿಕೇಟನ್ನು ತೊಗೊಂಡೋಗಿ ಅದನ್ನು ಅಪ್ಲಿಕ ಅರ್ಜಿಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಅವರಿಗೆ ಪದವೀಧರಿಗೆ ಮತ್ತು ಸ್ನಾತಕೋತ್ತರ ಪದವೀಧರಿಗೆ ಮೂರು ಸಾವಿರ ರೂಪಾಯಿ ಹಾಗೆಯೇ ಡಿಪ್ಲೊಮೊ ಮಾಡಿದಂಥವ್ರಿಗೆ ಒಂದುವರೆ ಸಾವಿರ ರೂಪಾಯಿ ನೀಡೋದಾಗಿ ಘೋಷಿಸಿದೆ ಇದು ವಿದ್ಯಾರ್ಥಿಗಳಿಗೆ ನೀಡುವ ಯುವ ನಿಧಿ ಆಗಿರೋದ್ರಿಂದ ತೃತೀಯ ಲಿಂಗಿಗಳಿಗೆ ಕೂಡ ಇದು ತಲುಪುತ್ತೆ ಆದರೆ ಡಿಗ್ರಿ ಮಾಡಿದವರು ಸ್ನಾತಕೋತ್ತರ ಪದವಿ ಮಾಡೋಲ್ಲ ಅಂತ ಯಾವ ಗ್ಯಾರಂಟಿ ಡಿಗ್ರಿ ಮಾಡಿದವರು ಮತ್ತು ಅಂದರೆ ಬಿ ಎ ಮಾಡಿದವರು ಎಮ್ ಎಗೆ ಜಾಯ್ನ್ ಆಗ್ಬೋದು ಬಿ ಎ ಮಾಡಿದ ಪಾಸ್ ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ಮೂರು ಮೂರು ಸಾವಿರ ತಿಂಗ್ಳಿಗೆ ತಗೋಬೋದು ಆದರೆ ಸ್ಟೂಡೆಂಟ್ ಲೈಫಲ್ಲೇ ತಿಂಗ್ಳಿಗೆ ಮೂರು ಸಾವಿರ ಎಂಜಾಯ್ ಮಾಡ್ಬೋದು ಹೀಗಾಗಿ ಈ ಎಲ್ಲ ಲೆಕ್ಕಾಚಾರಗಳನ್ನು ಸರ್ಕಾರ ಒಂಚೂರು ಗಂಭೀರವಾಗಿ ಪರಿಗಣಿಸಬೇಕು ಬಟ್ ತೊಂದರೆ ಅಲ್ಲ ವಿದ್ಯಾರ್ಥಿಗಳು ಕೊಡೋದ್ರಿಂದ ಏನಿಲ್ಲ ಬಟ್ ವಿದ್ಯಾರ್ಥಿಗಳು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು ಒಂದು ಕಡೆ ಫ್ರೀ ಹಾಸ್ಟೆಲ್ಲು ಮತ್ತೊಂದು ಕಡೆ ಸ್ಕಾಲರ್ಶಿಪ್ ಹಣ ಮತ್ತೊಂದು ಕಡೆ ಈಗ ವಿದ್ ಯುವ ನಿಧಿ ಯುವ ನಿಧಿ ಹಣ ಎಲ್ಲವೂ ಸಿಗುತ್ತೆ ಬಟ್ ಸರ್ಕಾರದ ಬೊಕ್ಕಸಕ್ಕೆ ಹಣ ಎಲ್ಲಿಂದ ಬರುತ್ತೆ ಅದನ್ನು ಸರ್ಕಾರ ಹೇಗೆ ಪೂರೈಸುತ್ತೆ ಅನ್ನೋ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯ ಅವರು ನೀಡಿಲ್ಲ ಡಿ ಕೆ ಶಿವಕುಮಾರ್ ಅವರು ನೀಡಿಲ್ಲ ಹದಿಮೂರು ಬಜೆಟ್ಗಳನ್ನು ಮ ಮಂಡಿಸಿರುವಂತಹ ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವರು ಹೀಗಾಗಿ ಎಲ್ಲಿಂದ ಹಣ ತರ್ತಾರೆ ಏನು ಅಂತ ವಿದ್ಯುತ್ ವಿಚಾರದಲ್ಲಿ ಸರ್ಕಾರದ ಕ್ರಮ ನನಗೇನೋ ಓಕೆ ಒಂದಷ್ಟು ಜನ ಚರ್ಚೆಗಳು ಒಂದಷ್ಟು ಜನ ಮಾತಾಡುವಾಗ ಕೂಡ ಹೌದು ಇನ್ನೂರು ಹೊರಗೆ ಅಂತ ಹೇಳಿದರು ಅಂದ್ಬಿಟ್ಟು ಎಲ್ಲರೂ ಇನ್ ಇನ್ನೂರು ಯೂನಿಟ್ ಬಳಸೋಕ್ಕಾಗಲ್ಲ ನೀವು ಕಳೆದ ಒಂದು ವರ್ಷದಲ್ಲಿ ಏನು ಬಳಸಿದ್ರೆ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಬಳಸೋರು ತಪ್ಪೇನಿಲ್ಲ ಸುಮ್ಮನೆ ಫ್ರೀ ಕೊಟ್ಟವ್ರೆ ಅಂತ ಹಾಕೊಂಡು ಉಜ್ಬಿಟ್ರೆ ಬಿಲ್ ಕಟ್ಟಬೇಕಾಗುತ್ತೆ ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಿಂಚಣಿದಾರರಿಗೆ ಕೂಡ ಗೃಹಲಕ್ಷ್ಮಿ ಯೋಜನೆ ಸಿಗುತ್ತೆ ಅನ್ನೋದು ನಿಜಕ್ಕೂ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ವಿಧವಾ ವೇತನ ಆಗಿರ್ಬೋದು ಅಥವಾ ಅಂಗವಿಕಲರ ವೇತನ ಆಗಿರ್ಬೋದು ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು ಅವ್ರಿಗೆ ಕೂಡ ಕೊಡ್ತಿರೋದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳನ್ನು ಘೋಷಿಸಿದೆ ಅಧಿಕೃತವಾಗಿ ಜಾರಿ ಆಗಬೇಕು ಹೀಗಾಗಿ ಅಂದರೆ ಉಚಿತ ಬಸ್ ಯೋಜನೆ ಜೂನ್ ಹನ್ನೊಂದರಿಂದ ಆರಂಭ ಆಗುತ್ತೆ ಹಾಗೆಯೇ ಯುವ ನಿಧಿಗೆ ಆರು ತಿಂಗಳುಗಳ ಅವಕಾಶ ಇದೆ ಅಂದರೆ ಆರು ತಿ ನೂರೆಂಬತ್ತು ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ ನೂರೆಂಬತ್ತು ದಿನಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿದ ದಿನದಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಅವರುಗಳ ವಿದ್ಯಾರ್ಥಿಗಳ ಖಾತೆಗೆ ಅಂದರೆ ನಿರುದ್ಯೋಗಿಗಳ ಖಾತೆಗೆ ಹಣವನ್ನು ಸಂದಾಯವಾಗೋ ಕೆಲಸ ಆಗುತ್ತೆ ಇಪ್ಪತ್ನಾಲ್ಕು ತಿಂಗಳ ಒಳಗೆ ಅವ್ರ ಕೆಲಸವನ್ನು ನೋಡ್ಕೋಬೇಕು ಒಂದು ವೇಳೆ ಕೆಲಸ ನೋಡಿಕೊಂಡ್ರೆ ಅದಲ್ಲಿ ಸ್ಟಾಪ್ ಆಗುತ್ತೆ ಕೆಲಸ ನೋಡ್ಕೊಳ್ಳಿಲ್ಲ ಅಂದ್ರೆ ಕೊಡೋಲ್ಲ ಯಾಕೆಂದರೆ ಎರಡು ವರ್ಷ ಆದಮೇಲೆ ಇನ್ನೆಷ್ಟು ಕೊಡ್ತಾರೆ ಅದಾಗುತ್ತೆ ಮತ್ತೊಂದು ಕಡೆ ಅನ್ನಭಾಗ್ಯ ಯೋಜನೆ ಜುಲೈ ಒಂದರಿಂದ ಯಾಕೆಂದರೆ ಜೂನ್ ಒಂದರಿಂದ ಆಲ್ರೆಡಿ ಸರಬರಾಜು ಆಗೋಗಿದೆ ಪಡಿತರ ಯಾವ್ಯಾವ ರೇಷನ್ ಅಂಗಡಿಗಳಿಗೆ ಹೋಗ್ಬೇಕಲ್ಲೆಲ್ಲ ತಲುಪಾಗಿದೆ ಸ್ಟಾಕ್ ಕ್ಲಿಯರ್ ಆಗಿದೆ ಹೀಗಾಗಿ ಜುಲೈ ಒಂದರಿಂದ ಅದನ್ನು ಕೊಡ್ತಾರೆ ಮತ್ತೊಂದು ಕಡೆ ಪೆನ್ಷನ್ ಯೋಜನೆ ಆಗಸ್ಟಿಂದ ಜಾರಿ ಆಗುತ್ತೆ ಅಂದರೆ ಲೈಕ್ ಗೃಹಲಕ್ಷ್ಮಿ ಯೋಜನೆ ಆಗಸ್ಟ್ ತಿಂಗಳಿಂದ ಜಾರಿಯಾಗುತ್ತೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರವರೆಗೂ ಅದನ್ನು ಅಪ್ಲಿಕೇಶನನ್ನು ಹಾಕಬೇಕು ಎಸ್ ವಿ ಶಿಖರ ಮುಂದಿನ ಸುದ್ದಿ ಸಿದ್ದರಾಮಯ್ಯ ಅವರು ಚುನಾವಣೆ ಪೂರ್ವದಲ್ಲಿ ಹೇಳಿರೋ ಮಾತೇ ಒಂದು ಇದೀಗ ಗ್ಯಾರಂಟಿಗಳನ್ನು ಘೋಷಿಸುವಾಗ ಹೇಳ್ತಿರುವಂಥ ಮಾತೆ ಮತ್ತೊಂದು ಎಂದು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕಿಡಿಕಾರಿದ್ದಾರೆ ಪ್ರತಿ ಮನೆಗೆ ಉಚಿತ ಇನ್ನೂರು ಯೂನಿಟ್ ವಿದ್ಯುತ್ ಅಂತ ಹೇಳಿದ್ರಿ ಆದರೆ ಇನ್ನೂರು ಯೂನಿಟ್ ಒಳಗೆ ಬಳಸಿದ್ರೆ ಉಚಿತ ವಿದ್ಯುತ್ ನೀಡಬೇಕು ಆದರೆ ಇದೀಗ ಸರಾಸರಿ ಆಧಾರದಲ್ಲಿ ಉಚಿತ ವಿದ್ಯುತ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರ ಅರ್ಥ ಉಚಿತವಾಗಿ ಇನ್ನೂರು ಯೂನಿಟ್ ವಿದ್ಯುತ್ ಕೊಡ್ತಿಲ್ಲ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣ ಈಗ ಬಯಲಾಗಿದೆ ಇದು ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಎಂದು ಟೀಕಿಸಿದ್ದಾರೆ ಗ್ಯಾರಂಟಿಯಲ್ಲಿ ಮೋಸ ಮಾಡ್ತಿದ್ದಾರೆ ಎಂಬುದನ್ನ ಮೊದಲೇ ಹೇಳಿದ್ದೆ ಕೇಂದ್ರ ಸರ್ಕಾರ ಉಚಿತವಾಗಿ ತಲಾ ಐದು ಕೆಜಿ ಅಕ್ಕಿ ಕೊಡ್ತಿತ್ತು ಕಾಂಗ್ರೆಸ್ ಸರ್ಕಾರ ಉಳಿದ ಐದು ಕೆಜಿ ಅಕ್ಕಿಯನ್ನು ಮಾತ್ರ ಕೊಡುತ್ತೆ ಹತ್ತು ಕೆಜಿಯಲ್ಲಿ ರಾಗಿ ಜೋಳ ಸೇರಿ ಇದೆಯಾ ಹೆಚ್ಚುವರಿ ಕೊಡ್ತಿದ್ದಾರಾ ಅನ್ನಭಾಗ್ಯ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿಲ್ಲ ಹತ್ತು ಜಿಯಲ್ಲಿ ಅಕ್ಕಿ ಜೊತೆ ರಾಗಿ ಜೋಳ ಇದೆಯೋ ಅದು ಸ್ಪಷ್ಟವಾಗಿಲ್ಲ ಅಂತ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರಂ ಭಾರಿ ಮೋಸ ಮಾಡ್ತಿದ್ದಾರೆ ಆನ್ಲೈನ್ ನಲ್ಲಿ ಅರ್ಜಿ ಅರ್ಜಿಯಲ್ಲಿ ಅರ್ಧ ಫಲಾನುಭವಿಗಳನ್ನು ತೆಗೆದಾಕ್ತಾರೆ ಈ ಯೋಜನೆಯನ್ನು ಬಹಳ ಸರಳವಾಗಿ ಜಾರಿ ಮಾಡ್ಬೋದಿತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಹಿತಿ ಪಡೆದು ಹಣ ನೀಡ್ಬೋದಿತ್ತು ಆಗಸ್ಟ್ ಇಂದ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೀವಿ ಅಂದಿದ್ದಾರೆ ಜೂನ್ ಜುಲೈ ತಿಂಗಳ ಹಣ ಸೇರಿಸಿಕೊಡುವ ಬಗ್ಗೆ ಮಾಹಿತಿ ಇಲ್ಲ ಒಂದು ವೇಳೆ ಕೊಡದಿದ್ರೆ ಜೂನ್ ಜುಲೈ ತಿಂಗಳ ಹಣ ಏನಾಯಿತು ಮುಂದೆ ಇದನ್ನೇ ಇನ್ನೇನು ಷರತ್ತು ಹಾಕ್ತಾರೋ ನೋಡೋಣ ಅಂತ ಹೇಳಿದ್ದಾರೆ ಇನ್ನು ಪದವಿ ಆದ ತಕ್ಷಣ ಭಾಳಷ್ಟು ಮಂದಿ ಉನ್ನತ ವ್ಯಾಸಂಗ ಮಾಡ್ತಾರೆ ಮೂರು ವರ್ಷದಿಂದ ನಿರುದ್ಯೋಗದಿಂದ ಇರುವವರಿಗೆ ಹಣ ನೀಡಬೇಕು ಎಂದು ಅವರು ಆಗ್ರಹಿಸಿದರು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇ ಅಲ್ಲ ಇಪ್ಪತ್ತೊಂದರಿಂದ ಕೂಡ ಕೊಡಬೇಕಿತ್ತು ಅನ್ನೋ ಒಂದು ಆಗ್ರಹವನ್ನು ಬೊಮ್ಮಾಯಿ ಮಾಡಿದ್ದಾರೆ ಇನ್ನು ಐದು ಗ್ಯಾರಂಟಿ ಯೋಜನೆಗಳ ಖರ್ಚು ವೆಚ್ಚದ ಬಗ್ಗೆ ಮಾಹಿತಿ ನೀಡಿಲ್ಲ ಹಿಂದಿನ ಯೋಜನೆಗಳನ್ನು ನಿಲ್ಲಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಸಾಕಷ್ಟು ಯೋಜನೆಗಳನ್ನು ಬಿ ಜೆ ಪಿ ಸರ್ಕಾರ ಕೂಡ ಜಾರಿ ಮಾಡಿತ್ತು ಅಂದರೆ ಅದಕ್ಕೆಲ್ಲ ಅನುದಾನ ಕಡಿತ ಮಾಡಬೇಡಿ ಅಂತ ಈಗಾಗಲೇ ಬೊಮ್ಮಾಯಿ ಅವರು ಪತ್ರವನ್ನು ಕೂಡ ಬರೆದಿದ್ರು ಹೀಗಾಗಿ ಅದನ್ನೆಲ್ಲ ನಿಲ್ಲಿಸ್ತಾರ ಗೊತ್ತಿಲ್ಲ ಯಾವುದು ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಮುಂದಿನ ಸುದ್ದಿ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ಗೆ ಹೈಕೋರ್ಟ್ ಬೆಗ್ ರಿಲೀಫ್ ಅನ್ನು ನೀಡಿದೆ ಸಿಬಿಐ ತನಿಖೆಗೆ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆಗೆ ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ಮತ್ತೆ ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ವಿರುದ್ಧದ ಸಿಬಿಐ ತನಿಖೆಗೆ ಎರಡನೇ ಬಾರಿಗೆ ಹೈಕೋರ್ಟ್ ಮೇ ಅಂತ್ಯದವರೆಗೆ ತಡೆಯಾಜ್ಞೆ ನೀಡಿತ್ತು ಇದೀಗ ಮತ್ತೆ ತಡೆಯಾಜ್ಞೆಯನ್ನು ವಿಸ್ತರಿಸಿದ್ದು ಡಿ ಕೆ ಶಿವಕುಮಾರ್ ನಿರಾಳರಾಗಿದ್ದಾರೆ ತಡೆಯಾಜ್ಞೆ ತೆರವು ಮಾಡುವಂತೆ ಸಿ ಬಿ ಐ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ತೆರವು ಮಾಡಿ ಮಧ್ಯಂತರ ಆದೇಶ ನೀಡಲು ನಿರಾಕರಿಸಿತ್ತು ಅಲ್ಲದೆ ತಡೆಯಾಜ್ಞೆ ತೆರವಿಗೆ ಹೈಕೋರ್ಟ್ನಲ್ಲೇ ಅರ್ಜಿ ಸಲ್ಲಿಸ್ಬೋದು ಅಂತ ಹೇಳಿ ಮುಂದಿನ ವಿಚಾರಣೆಯನ್ನು ಜುಲೈ ತಿಂಗಳಿಗೆ ಮುಂದೂಡಿ ಆದೇಶವನ್ನು ನೀಡುತ್ತಿದ್ದೀಗ ಮತ್ತೆ ಮುಂದೂಡಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಸದ್ಯಕ್ಕೊಂದಿಷ್ಟು ರಿಲೀಫ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಏನು ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅಮೆರಿಕಾದಲ್ಲಿ ಸಾಕಷ್ಟು ಸಭೆಗಳನ್ನ ರ್ಯಾಲಿಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಸಾಕಷ್ಟು ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಗಳನ್ನು ಅಟೆಂಡ್ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಆಡ್ತಿರುವಂಥ ಮಾತು ಬಿಜೆಪಿ ವಿರುದ್ಧವೋ ಅಥವಾ ಭಾರತದ ವಿರುದ್ಧವೋ ಅನ್ನೋ ಚರ್ಚೆ ಶುರುವಾಗಿದೆ ಪ್ರಜಾಪ್ರಭುತ್ವದ ಕುರಿತು ನೀಡಿರುವ ನಕಾರಾತ್ಮಕ ಹೇಳಿಕೆಗೆ ಕೇಂದ್ರ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವ ಧರ್ಮೇಂದ್ರ ಪ್ರಧಾನ್ ತಿರುಗೇಟ್ ನೀಡಿದ್ದಾರೆ ಈ ವಿಚಾರವಾಗಿ ಟ್ವೀಟ್ ಮಾಡಿರುವ ಅವರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ತಮ್ಮ ಹೋರಾಟದ ವಿರುದ್ಧ ಅಂದ್ರೆ ಜೆ ಬಿಜೆಪಿ ವಿರುದ್ಧವೋ ಅಥವಾ ಭಾರತದ ವಿರುದ್ಧವಂತ ಸ್ಪಷ್ಟಪಡಿಸಬೇಕಂತಿದ್ದಾರೆ ಅಮೆರಿಕ ಪ್ರವಾಸದಲ್ಲಿರುವ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಭಾರತೀಯ ಪ್ರಜಾಪ್ರಭುತ್ವವು ಜಾಗತಿಕ ಒಳಿತಕ್ಕಾಗಿ ಪೂರಕವಾದದ್ದಾಗಿದೆ ಆದರೆ ಅದರ ಕುಸಿತವು ಪ್ರಪಂಚದ ಮೇಲೆ ಪರಿಣಾಮ ಬೀರಲಿದೆ ಇದನ್ನು ನಾವು ಅರ್ಥ ಮಾಡಿಕೊಂಡು ಸ್ವೀಕರಿಸಬೇಕಿದೆ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುವುದು ನಮ್ಮ ಕೆಲಸ ಅಂತ ಹೇಳಿದ್ರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಧರ್ಮೇಂದ್ರ ಪ್ರಧಾನ್ ನಿಮ್ಮ ಹೋರಾಟ ಅಂದ್ರೆ ರಾಹುಲ್ ಗಾಂಧಿ ಹೋರಾಟ ಬಿಜೆಪಿ ವಿರುದ್ಧ ಆಗಿದ್ರೆ ದೇಶದೊಳಗಿರುವ ವೇದಿಕೆಗಳಲ್ಲಿ ಸಾಕಷ್ಟು ಹೋರಾಡಿ ಆದರೆ ವಿದೇಶದಲ್ಲಿ ದೇಶವನ್ನು ಮತ್ತೆ ಮತ್ತೆ ಅವಮಾನಿಸುವುದನ್ನು ನಿಲ್ಲಿಸಿ ರಾಹುಲ್ ಗಾಂಧಿ ತಮ್ಮ ಹೇಳಿಕೆಗೆ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಪರವಾಗಿ ಅಥವಾ ಬಿಜೆಪಿ ಪರವಾಗಿ ನಾವು ಹೇಳ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರೆಕ್ಟು ದೇಶದ ವಿಚಾರ ಮನೆ ಜಗಳ ಮನೆಯೊಳಗೆ ಚರ್ಚೆ ಆಗಬೇಕು ಹೊರಗಡೆ ಚರ್ಚೆ ಆಗಬಾರ್ದು ರಾಹುಲ್ ಗಾಂಧಿ ಒಂದಷ್ಟು ಪ್ರಬುದ್ಧ ನಾಯಕರಾಗ್ತಿದ್ದಾರೆ ಅದರಲ್ಲೂ ಭಾರತ್ ಜೋಡೋ ಯಾತ್ರೆ ಬಳಿಕ ಅವರು ಮೆಚುರಿಟಿ ಲೆವೆಲ್ ಮತ್ತಷ್ಟು ಹೆಚ್ಚಾಗಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಚುನಾವಣೆಯ ಯಶಸ್ಸು ಅವರನ್ನು ಭವಿಷ್ಯದ ನಾಯಕನನ್ನಾಗಿ ರೂಪಿಸ್ತಿದೆ ಅಂತ ಹೇಳ್ತಾ ಇದ್ದರೆ ಇಂಥ ಸಂದರ್ಭದಲ್ಲಿ ಅಮೆರಿಕದಲ್ಲಿ ಭಾರತ ಬೆಳೆದು ಬಂದ ರೀತಿ ಭಾರತದ ಅಭಿವೃದ್ಧಿ ಸಾಕ್ತಿರೋದು ಭಾರತ ವಿಶ್ವಮಟ್ಟದಲ್ಲಿ ಹೇಗೆ ಬೆಳೆದು ನಿಂತಿದೆ ಇಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕೆ ಹೊರತು ಬಿ ಜೆ ಪಿಯನ್ನು ಟೀಕಿಸುವ ಬರದಲ್ಲಿ ಭಾರತವನ್ನು ಟೀಕಿಸುವುದು ಸರಿಯಲ್ಲ ನಾವು ಅಭಿಪ್ರಾಯ ವ್ಯಕ್ತ ಆಗಿದೆ ಇದ್ರ ಬಗ್ಗೆ ನೀವು ಕೂಡ ಕಾಮೆಂಟ್ ಮಾಡಿ ಏನೋ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತೊಮ್ಮೆ ತಮ್ಮ ಸರಳತೆಗೆ ಸಾಕ್ಷಿಯಾಗಿದ್ದಾರೆ ಹೌದು ವೀಕ್ಷಕರೇ ಪ್ರತಿಭಟನೆಯೊಂದರಲ್ಲಿ ಭಾಗವಹಿಸಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಆ ಸಂದರ್ಭದಲ್ಲಿ ಪತ್ರಕರ್ತೆಯೊಬ್ಬರು ಕುಸಿದು ಬಿದ್ದದನ್ನು ಗಮನಿಸಿ ತಮ್ಮ ಕಾರನ್ನ ಪತ್ರಕರ್ತೆಯವರನ್ನು ಕೂರಿಸಿ ತಮ್ಮ ಆಸ್ಪತ್ರೆಗೆ ಕಳಿಸಿ ತಾವು ದ್ವಿಚಕ್ರ ವಾಹನದಲ್ಲಿ ತಮ್ಮ ಕಚೇರಿಗೆ ಹೋಗಿದ್ದಾರೆ ಎಸ್ ತಾವಿದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಅಸ್ವಥಗೊಂಡ ಮಹಿಳಾ ಪತ್ರಕರ್ತೆಯನ್ನು ಆಸ್ಪತ್ರೆಗೆ ಕಳಿಸಿಕೊಡೋರು ತಮ್ಮ ಕಾರನ್ನೇ ಕೊಟ್ಟು ಸಿಎಂ ತಾವು ಬೈಕ್ನಲ್ಲಿ ಕುಳಿತು ಕಚೇರಿಗೆ ತೆರಳಿದರು ಕುಸ್ತಿಪಟುಗಳನ್ನು ಬೆಂಬಲಿಸಿ ಮಮತಾ ಬ್ಯಾನರ್ಜಿ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ಮೊದಲಿಗೆ ಗೋಸ್ಟಾ ಬಹಾರಿ ಪಾಲಾರ ಪ್ರತಿಮೆಯ ಕೆಳಗೆ ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಗಾಂಧಿ ಪ್ರತಿಮೆ ಅವರಿಗೆ ಕ್ಯಾಂಡಲ್ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಸಿಎಂ ಗಾಂಧಿ ಪ್ರತಿಮೆಯತ್ತ ತೆರಳುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಪ್ರಮುಖ ಸುದ್ದಿವಾಹಿನಿಯ ಫೋಟೋ ಜರ್ನಲಿಸ್ಟ್ ಸುಭ್ರಾಂಶು ಘೋಷ್ ಅವರು ಅಸ್ವಸ್ಥರಾಗಿ ಕೆಳಗೆ ಬಿದ್ರು ಇದನ್ನು ಗಮನಿಸಿದ ಸಿ ಎಂ ಕೂಡಲೇ ಅವರಿಗೆ ಅವರ ಬಳಿ ತೆರಳಿ ಆರೋಗ್ಯ ವಿಚಾರಿಸಿದ್ರು ಭದ್ರತಾ ಸಿಬ್ಬಂದಿ ಮಹಿಳಾ ಪತ್ರಕರ್ತೆಯನ್ನು ಎತ್ಕೊಂಡ್ರು ಸ್ವತಃ ಸಿ ಎಂ ಮಮತಾ ಬ್ಯಾನರ್ಜಿ ಅವರೇ ಪತ್ರಕರ್ತೆಗೆ ನೀರು ಕುಡಿಸಿದ್ರು ಬಳಿಕ ತಮ್ಮ ತಮ್ಮ ಕಾರ್ನಲ್ಲೇ ಆಸ್ಪತ್ರೆಗೆ ಕಳಿಸಿದ್ರು ಕಾರ್ಯಕ್ರಮ ಮುಗಿದ ಬಳಿಕ ತಾವೇ ಎಸ್ ಎಸ್ ಕೆ ಎಂ ಆಸ್ಪತ್ರೆಗೆ ತೆರಳಿ ಪತ್ರಕರ್ತೆಯ ಆರೋಗ್ಯವನ್ನು ಕೂಡ ವಿಚಾರಿಸಿದ್ರು ಖುಷಿ ವಿಚಾರ ಸಿಎಂ ಮತ್ತೊಂದು ಕಾರಲ್ಲಿ ಹೋಗ್ಬೋದಿತ್ತು ಏನು ಕೇವಲ ಸಿ ಎಮ್ ಬಂದರು ಅಂದರೆ ಬರೀ ಅವ್ರದ್ದೊಂದು ಕಾರ್ ಅಷ್ಟೇ ಬಂದಿರೋಲ್ಲ ಒಂದಷ್ಟು ಬೆಂಗಾಲು ವಾಹನಗಳು ಬಂದಿರ್ತವೆ ಬೆಂಗಾಲು ಪಡೆಯ ಆದರೆ ಅವೆಲ್ಲವನ್ನು ಬಿಟ್ಟು ದ್ವಿಚಕ್ರ ವಾಹನದಲ್ಲಿ ಹೋಗಿದ್ದಾರೆ ಇದನ್ನ ಒಂದಷ್ಟು ಪ್ರತಿಪಕ್ಷದವರು ಪ್ರಮೋ ಅಂದರೆ ಪಬ್ಲಿಸಿಟಿ ಗೇಮಿಗೆ ಕಂದಿದ್ದಾರೆ ಗೊತ್ತಿಲ್ಲ ಮೋದಿ ಕೂಡ ಇಂಥವೆಲ್ಲ ಮಾಡ್ತಿರ್ತಾರೆ ಅವಾಗ ಅದಕ್ಕೆ ಏನು ಹೇಳಬೇಕು ಜನ ತೀರ್ಮಾನ ಮಾಡಬೇಕು ಏನು ಭಾರತೀಯ ಕಿಸಾನ್ ಯೂನಿಯನ್ ಮುಖಂಡ ರಾಕೇಶ್ ಅತ್ತ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಮತ್ತು ಬಿಜೆಪಿ ಸಂಸದ ಬ್ರಿಜ್ ಸಿಂಗ್ ಅವರನ್ನ ವಿರುದ್ಧ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಏಳರಿಂದ ಹತ್ತು ದಿನಗಳ ಕಾಲಾವಕಾಶ ನೀಡುವುದಾಗಿ ಹೇಳಿದ್ದಾರೆ ಕುಸ್ತಿ ಪಟುಗಳ ಸಂಬಂಧಿಸಿದ ಆಂದೋಲನದಲ್ಲಿ ತೆಗೆದುಕೊಳ್ಳಬೇಕಾದ ಮುಂದಿನ ಕ್ರಮಗಳ ಕುರಿತು ಚರ್ಚಿಸಲು ಹರಿಯಾಣದ ಕುರುಕ್ಷೇತ್ರದಲ್ಲಿ ಕಾಪು ಮಹಾಪಂಚಾಯತ್ ನಡೆದ ನಂತರ ರೈತ ಮುಖಂಡರಿಗೆ ಘೋಷಣೆ ಮಾಡಿದ್ರು ಬ್ರಿಜ್ಭೂಷಣ್ ವಿರುದ್ಧ ಆರೋಪಗಳು ಹೆಚ್ಚಾಗ್ತಾ ಇದೆ ಅವ್ರ ವಿರುದ್ಧ ಐ ಆರ್ ದಾಖಲಾಗಿದೆ ಎಫ್ಐಆರ್ ನಲ್ಲಿ ಸಾಕಷ್ಟು ಮಹಿಳಾ ಬ್ರಿಜ್ ಬ್ರಿಜ್ಭೂಷಣ್ ವಿರುದ್ಧ ನೀಡಿರುವಂಥ ಹೇಳಿಕೆ ಸ್ಟೇಟ್ಮೆಂಟ್ಗಳನ್ನ ನೋಡಿದ್ರೆ ಬೆಚ್ಚಿ ಬೀಳಬೇಕು ಇಷ್ಟೊಂದು ವಿಕೃತವನ್ನ ಮೆರೆದಿದ್ದಾನ ಪಿಯ ಸಂಸದ ಅಂತ ಇದೀಗ ಒಂದಷ್ಟು ಅಂದರೆ ಪ್ರತಿಭಟನೆಗಳು ಇದೆ ಕುಸ್ತಿಪಟುಗಳಿಗೆ ಭುಜಬಲ ಹೆಚ್ಚಾಗ್ತಾ ಇದೆ ಸಾಕಷ್ಟು ರಾಜ್ಯಗಳಲ್ಲಿ ಅಂದರೆ ಬಿ ಜೆ ಪಿ ವಿರುದ್ಧವಾದ ಪ್ರತಿಪಕ್ಷಗಳು ಅವರ ನೆರವಿಗೆ ನಿಂತಿದ್ದಾರೆ ಮತ್ತೊಂದು ಕಡೆ ಕ್ರಿಕೆಟಿಗರು ಸಾಕಷ್ಟು ಅಥ್ಲೀಟ್ಗಳು ಅವರ ಬೆನ್ನಿಗೆ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ರಾಕೇಶ್ ಟಿಕಾಯತ್ ಅವರಿಗೆ ರಕ್ಷಣೆಗೆ ನಿಂತಿದ್ದಾರೆ ಬ್ರಿಜ್ಭೂಷಣ್ ಸಿಂಗನ್ನು ಅರೆಸ್ಟ್ ಮಾಡಲಿಲ್ಲ ಅಂದರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಹೋರಾಟವೇ ನಡೆಯುತ್ತೆ ಇಡೀ ದೇಶದಲ್ಲಿ ಅಂತ ಇಂಥ ಸಂದರ್ಭದಲ್ಲಿ ಖಂಡಿತ ಬ್ರಿಜಭೂಷಣ್ ಕೂಡ ಒಂದಷ್ಟು ಡಿಸ್ಟರ್ಬ್ ಆಗಿದ್ದು ಎಫ್ ಐ ಆರ್ ಬಗ್ಗೆ ಪ್ರತಿಕ್ರಿಯಿಸಿದ್ದು ನಾನು ಕೋರ್ಟ್ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ ಅಲ್ಲದೆ ಒಂದು ಬಹುದೊಡ್ಡ ರ್ಯಾಲಿಯನ್ನು ಸಮಾವೇಶನ ಹಮ್ಮಿಕೊಂಡಿದ್ದರು ಅದನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ವೀಕ್ಷಕರೇ ಕುಸ್ತಿಪಟುಗಳಿಗೆ ಆಗ್ತಿರುವಂಥ ಅನ್ಯಾಯವನ್ನು ತಡೆಗಟ್ಟುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆಯಾ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ವೀಕ್ಷಕರೇ ಧನ್ಯವಾದಗಳು ಈಗ ನಾವು ಹೊರಡುವಂಥ ಸಮಯ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ